ಎಲ್ಲ ಕರ್ನಾಟಕದ ಜನತೆಗೆ ಕಿರಣ್ ಕಾಂಬ್ಳೆ ಮಾಡುವ ನಮಸ್ಕಾರಗಳು ಎಲ್ರಿಗೂ ಸ್ವಾಗತ ನಮ್ಮ ಚಾನೆಲ್ ಕಿರಣ್ ಕಾಂಬ್ಳೆ ನಾಲೆಜ್ ವರ್ಡ್ ಶಿಕ್ಷಣಕ್ಕೆ ಸಂಬಂಧಪಟ್ಟ ಯೂಟ್ಯೂಬ್ ಚಾನೆಲ್ ಕೂಡ ಅನ್ಬೋದು ಆಯಿತಾ ಗೆಳೆಯರೆ ತಾವೆಲ್ಲರೂ ಶಿಯಲ್ಲಿ ಏನಂತಾರಲ್ಲ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ್ ನಿಯಮಿತ ಇದರಲ್ಲಿ ಜೆ ಎಲ್ ಎಮ್ ಲೈನ್ಮೆನ್ ಹುದ್ದೆಗಳಿಗಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಆಯಿತಾ ಬಹಳಷ್ಟು ಜನ ಈ ಹುದ್ದೆಗಳಿಗಾಗಿ ಅರ್ಜಿಗಳನ್ನು ಹಾಕಿರಬಹುದು ಆಯಿತಾ ಯಾರ್ಯಾರು ಈ ಅರ್ಜಿಗಳನ್ನು ಹಾಕಿದ್ದೀರಲ್ಲ ಅವರು ಕೂಡ ಈ ವಿಡಿಯೋವನ್ನು ನೋಡ್ಬೋದು ಮತ್ತು ಇನ್ನೂ ಯಾರು ಹಾಕ್ಲಿಕ್ಕೆ ಹೋಗ್ತಿದ್ದೀರಾ ಅವರು ಕೂಡ ಈ ವಿಡಿಯೋನ ನೋಡ್ಬೋದು ಯಾಕಂದರೆ ನಾನು ಈ ವಿಡಿಯೋನಲ್ಲಿ ಅರ್ಜಿ ಹಾಕಿದ ಮೇಲೆ ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತಾ ತಿಳಿಸ್ಕೊಡ್ಲಿಕ್ಕೆ ಇದ್ದೀನಿ ಅಂದರೆ ಅರ್ಜಿ ಹಾಕಿದ ಮೇಲೆ ಏನಾಗುತ್ತೆ ನೀವಂತೂ ಅರ್ಜಿ ಹಾಕಿದ್ರಿ ನನಗೆ ಅರ್ಥ ಆಗುತ್ತೆ ಆದರೆ ಅರ್ಜಿ ಹಾಕಿದ ಮೇಲೆ ಸೆಲೆಕ್ಷನ್ ಕೂಡ ಇರುತ್ತಲ್ಲ ಆ ಸೆಲೆಕ್ಷನ್ ಪ್ರೊಸೀಜರ್ ಏನಿದೆ ಅಂತ ಹೇಳಿ ನಾನು ಈ ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸಿ ಕೊಡ್ತೀನಿ ಅಂದರೆ ಆನ್ಲೈನ್ ಅಪ್ಲಿಕೇಶನ್ ಹಾಕಿದ ಮೇಲೆ ಮೊದಲು ಫಿಸಿಕಲ್ ಕರೀತಾರಾ ಅಥವಾ ಶಾರ್ಟ್ ಲಿಸ್ಟ್ ಮಾಡ್ತಾರಾ ಕಟ್ ಆಫ್ ಹೇಗಿರುತ್ತೆ ಏನಿರುತ್ತೆ ಅಂತ ನಾನು ಈ ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆಯಿತಾ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಒಂದೇ ಈ ವಿಡಿಯೋವನ್ನು ಒಂದು ಸೆಕೆಂಡು ಸ್ಕಿಪ್ ಮಾಡಿದೆ ಪೂರ್ತಿವರೆಗೆ ನೋಡಿ ಯಾಕಂದರೆ ಒಂದೊಂದು ಸೆಕೆಂಡ್ ಕೂಡ ತುಂಬಾ ಇನ್ಫಾರ್ಮೇಷನ್ ಇರುತ್ತೆ ಆ ಒಂದು ಸೆಕೆಂಡಲ್ಲಿ ತುಂಬಾ ಇನ್ಫಾರ್ಮೇಷನ್ ಇರುತ್ತೆ ಆ ಒಂದು ಸೆಕೆಂಡ್ನ ನೀವು ಮಿಸ್ ಮಾಡ್ಕೊಂಡ್ರೆ ಮುಂದೆ ಮುಂದಗಡೆ ಹೋದರೆ ನಿಮ್ಗೆ ಅದು ಹಿಂದಿಂದು ಅರ್ಥ ಆಗಲ್ಲ ಅದಕ್ಕೆ ನಾನೇನು ಹೇಳೋದು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಆಯಿತಾ ಹಾಗೆ ನಾನು ನಿಮ್ಮಲ್ಲಿ ಏನು ಕೇಳಲ್ಲ ಒಂದು ಸಬ್ಸ್ಕ್ರೈಬ್ ಕೊಡಿ ನಾನು ಇಷ್ಟೆಲ್ಲ ಕಷ್ಟಪಟ್ಟು ನಿಮಗೆ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ನಾನು ನಿಮಗೆ ಏನು ಹಣ ಕೇಳಲ್ಲ ಏನು ಕೇಳಲ್ಲ ಜಸ್ಟ್ ನಮಗೆ ಒಂದು ಸಬ್ಸ್ಕ್ರೈಬ್ ಕೊಡಿ ಹಾಗೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಒಂದು ವೇಳೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಈ ವಿಡಿಯೋನ ಯಾರು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೋಗ್ತಾ ಇದ್ದಾರೆ ಯಾರು ಅಪ್ಲಿಕೇಶನ್ ಹಾಕಿದ್ದಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಕೂಡ ಮಾಡ್ಬೋದು ಆಯ್ತಾ ಕೇಳಿದರೆ ಬನ್ನಿ ಶುರು ಮಾಡೋಣ

ಸಹನ ಶಕ್ತಿ ಪರೀಕ್ಷೆಯಲ್ಲಿ ಅರ್ಹತೆ ಹೊಂದಿದ್ದಲ್ಲಿ ಎಸ್ ಎಸ್ ಎಲ್ ಸಿ ಅಥವಾ ಹತ್ತನೇ ತರಗತಿಯ ಪರೀಕ್ಷೆಯ ವಿದ್ಯಾರ್ಥಿಯಲ್ಲಿ ಗಳಿಸಿರುವ ಶೇಕಡಾವಾರು ಅಂಕಗಳ ಜ್ಯೇಷ್ಠತೆ ಆಧಾರದ ಮೇಲೆ ಕರ್ನಾಟಕ ಸರ್ಕಾರದಲ್ಲಿ ಚಾಲ್ತಿಯಲ್ಲಿರುವ ಮೀಸಲಾತಿ ನಿಯಮಗಳನ್ನು ಪಾಲಿಸಿ ಆಯ್ಕೆ ಮಾಡಲಾಗುವುದು ಸಹನಶಕ್ತಿ ಅಂದರೆ ಫಿಸಿಕಲ್ ಮೊದಲು ಏನು ಮಾಡ್ತಾರೆ ಗೊತ್ತಂದರೆ ನಿಮಗೆ ಜನರಲ್ಲಿ ಹೇಳ್ತೀನಿ ಫಿಸಿಕಲ್ ಕರೀತಾರೆ ಮೊದಲು ಫಿಸಿಕಲ್ ಅಂತ ಬಂದ್ಬಿಟ್ಟು ಫಿಸಿಕಲ್ ಫಸ್ಟ್ ಇರುತ್ತೆ ಫಿಸಿಕಲ್ ಆದಮೇಲೆ ನಿಮಗೆ ಮತ್ತೊಂದು ಎಕ್ಸಾಮ್ ಕೂಡ ಇರುತ್ತೆ ಎಕ್ಸಾಮ್ ಅಂದರೆ ಅಂದ್ರೆ ನೀವು ಎಸ್ ಎಸ್ ಎಲ್ ಸಿ ಇದ್ದಾರೆ ಅಂದರೆ ನಿಮಗೆ ಓದಲಿಕ್ಕೆ ಬರಬೇಕು ಮತ್ತು ಬರಲಿಕ್ಕೆ ಬರಬೇಕು ಆಯಿತಾ ಅದು ಎರಡು ನಿಮಗೆ ಬರಬೇಕು ಮೊದಲು ಏನು ಮಾಡ್ತಾರೆ ಫಿಸಿಕಲ್ ಕರೀತಾರೆ ಫಿಸಿಕಲ್ನಲ್ಲಿ ಏನಂತಾರೆ ಅಂದರೆ ಫಾರ್ ಎನ್ ಎಕ್ಸಾಂಪಲು ಒಂದು ಇವಾಗ ಎಷ್ಟ ಮೂರು ಸಾವಿರ ಹುದ್ದೆಗಳಿವೆ ಮೂರು ಸಾವಿರ ಹುದ್ದೆಗಳ ಇದೇ ಇವೆ ಅಂತ ನೀವು ತಿಳ್ಕೊಳ್ಳಿ ಆಯಿತಾ ಮೂರು ಸಾವಿರ ಹುದ್ದೆಗಳು ಇಲ್ಲಿವೆ ಮೂರು ಸಾವಿರ ಹುದ್ದೆಯೇ ಆದಮೇಲೆ ಜನ ಎಷ್ಟಿದ್ದಾರೆ ಐದು ಸಾವಿರ ಜನ ಇದ್ದಾರೆ ಐದು ಸಾವಿರ ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಅಂತ ತಿಳ್ಕೊಳ್ಳಿ ನಿಮಗೆ ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಐದು ಸಾವಿರ ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಅದಾದ ಏನಾಗುತ್ತೆ ಫಾರ್ ಎಕ್ಸಾಂಪಲ್ ಒಬ್ಬ ನೈಂಟಿ ಇರತ್ತೆ ಪರ್ಸೆಂಟೇಜು ಸೆವೆಂಟಿ ಇರತ್ತೆ ಏಯ್ಟ್ ಇರತ್ತೆ ಆಯಿತಾ ಅಪ್ಲಿಕೇಶನ್ ಅಂದರೆ ಸ್ಟೂಡೆಂಟ್ಸ್ಗಳನ್ನ ಯಾವ ಯಾವ ರೀತಿ ಕರೀತಾರೆ ಅಂದರೆ ಒಂದು ಹುದ್ದೆಗೆ ಒಂದು ಹುದ್ದೆಗೆ ಇಪ್ಪತ್ತೈದು ಜನ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಒನ್ ರಷ್ಟು ಫೈನಲ್ ಕರೀತಾರೆ ಒಂದು ಹುದ್ದೆಗೆ ಇಪ್ಪತ್ತೈದು ಜನ ಅಂದರೆ ಟ್ವೆಂಟಿ ಫೈ ಇಂಟು ತ್ರೀ ತೌಸಂಡ್ ಮಾಡಿ ಎಷ್ಟು ಸ್ಟೂಡೆಂಟ್ಸ್ಗಳಿರ್ತಲ್ಲ ಆ ಸ್ಟೂಡೆ ಅಷ್ಟು ಸ್ಟೂಡೆಂಟ್ಗಳನ್ನ ಕರಿತಾರೆ ಫಾರ್ ಎಕ್ಸಾಂಪಲ್ ನೋಡಿ ಮೂರು ಸಾವಿರ ಜನನ ಎಲ್ಲಾದರೂ ಕರೆದ್ರಂತ ತಿಳಿ ತಿಳ್ಕೊಳ್ಳಿ ಅಂದರೆ ಕಟ್ ಆಫ್ನಲ್ಲಿ ಅವ್ರು ಕಟ್ ಆಫ್ನಲ್ಲಿ ಇರ್ತಾರೆ ಕಟ್ ಆಫ್ನಲ್ಲಿ ಒಂದು ಮೂ ಅಷ್ಟು ಒಂದು ಮೂರ್ನೂರು ಜನ ಮೂರ್ನೂರು ಜನನ ಕರೆದ್ರಂತ ತಿಳ್ಕೊಳ್ಳಿ ಆಯಿತಾ ಮೂರ್ನೂರು ಜನನೂ ಫಿಸಿಕಲ್ ಪಾಸ್ ಆಗೋಂಗಿಲ್ಲ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಏಕೆ ಸೆವೆಂಟಿ ಪರ್ಸೆಂಟ್ ಕೂಡ ಫೇಲ್ ಆಗ್ತಾರೆ ಫಿಸಿಕಲ್ ಯಾಕಂದ್ರೆ ಕಂಬ ಹತ್ತೋದಿದೆ ಕಂಬ ಹತ್ತೋದಿದೆ ಮತ್ತು ಭಾಳಷ್ಟು ಫಿಸಿಕಲ್ ಇದೆ ಯಾರಾದರೂ ಪಾಸ್ ಆಗಿಲ್ಲ ತಿಳ್ಕೊಳ್ಳಿ ಮೇಲಿನ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಪಾಸ್ ಆದರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಪಾಸ್ ಆಗ್ತಾರಲ್ಲ ಮತ್ತು ಅದರಲ್ಲಿ ಕೂಡ ಕಟ್ ಆಫ್ ತೆಗಿತಾರೆ ಅದರಲ್ಲಿ ಯಾರು ಜಾಸ್ತಿ ಕಟ್ ಆಫ್ ಇರುತ್ತಲ್ಲ ಯಾರು ಜಾಸ್ತಿ ಪರ್ಸೆಂಟೇಜ್ ಇರುತ್ತಲ್ಲ ಮೇಲಿಂದ ಕೆಳಗೆ ಯಾರಿಗೆ ಅಂದ್ರೆ ಆ ಮೂರು ಹುದ್ದೆಗಳಲ್ಲಿ ಯಾರು ಸಿಗುತ್ತಲ್ಲ ಅವ್ರಿಗೆ ನೌಕರಿ ಸಿಗ್ಬಿಡುತ್ತೆ ಇದೇ ಪ್ರೊಸೀಜರು ಆಯಿತಾ ನೋಡಿ ಅದು ಬಿಡ ಅದು ಬಂದುಬಿಟ್ಟು ಫಿಸಿಕಲ್ನಲ್ಲಿ ಫಸ್ಟ್ ಏನು ಮಾಡ್ತಾರೆ ಗೊತ್ತಾ ಫಸ್ಟ್ ಮಾಡೋದೇನಂದ್ರೆ ಮೇಲಿಂದ ಪರ್ಸೆಂಟ್ ಪರ್ಸೆಂಟೇಜ್ ಯಾರು ಜಾಸ್ತಿ ಇದೆಲ್ಲ ಪರ್ಸೆಂಟೇಜ್ ಯಾರು ಜಾಸ್ತಿ ಇಲ್ಲ ಅಂದರೆ ಒನ್ ರೆಸ್ ಟು ಫೈವ್ನಲ್ಲಿ ಅಪ್ಲಿಕೇಶನ್ ಅಂದರೆ ಫಿಸಿಕಲ್ಗೆ ಕರೀತಾರೆ ಆಯಿತಾ ಆ ಫಿಸಿಕಲ್ನಲ್ಲಿ ಏನಿರುತ್ತೆ ಅಂದರೆ ನೂರು ಮೀಟ್ರ್ ಓಟ ಸ್ಕಿಪ್ಪಿಂಗ್ ಶಾರ್ಟ್ ಪುಟ್ ಹನ್ನೆರಡು ಪೌಂಡು ಎಂಟು ಮೀಟ್ರ್ ಎಷ್ಟುತ್ತಾ ಮೂರು ಅವಕಾಶಗಳು ಆ್ಯಕ್ಚುಲಿ ಶಾರ್ಟ್ ಪುಟ್ ಏನಿದಿಲ್ಲ ಆ್ಯಕ್ಚುಲಿ ಮೂರೇ ಕೆಜಿ ಇರುತ್ತೆ ಮೂರು ಕೆ ಜಿ ಇರುತ್ತೆ ಅಥವಾ ಐದು ಕೆ ಜಿ ಇರುತ್ತೆ ಆಯ್ತಾ ಆಯಿತಾ ಎಂಟುನೂರು ಮೀಟ್ರ್ ಓಟ ಇರುತ್ತೆ ಎಂಟುನೂರು ಮೀಟ್ರ್ ಊಟ ಮತ್ತು ವಿದ್ಯುತ್ ಕಂಬ ಹತ್ತೋದೇನಿದೆ ಇದೆ ಆಯ್ತಾ ವಿಶೇಷ ಸೂಚನೆಯಲ್ಲಿ ವಿಶೇಷ ಸೂಚನೆಯಲ್ಲಿ ಅವರೇನು ಕೊಟ್ಟಿದ್ದಾರೆ ಅಂದರೆ ಸಹಣಶಕ್ತಿ ಪರೀಕ್ಷೆಯನ್ನು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಯಮ ನಿಯಮಿತ ಏನಿದೆ ಹಾಗೂ ವಿದ್ಯುತ್ ಸರಬರಾಜು ಕಂಪನಿಗಳಲ್ಲಿ ಏಕಕಾಲದಲ್ಲಿ ನಡೆಸಲಾಗುವುದು ನೋಡಿ ಏಕಕಾಲದಲ್ಲಿ ಫಿಸಿಕಲ್ ಏನಿದೆ ಏಕಕಾಲದಲ್ಲಿ ನಡೆಸೋದು ಅಂದರೆ ಹೆಸ್ಕಾಮ್ನಲ್ಲಿ ಹೆಸ್ಕಾಮು ಮೆಸ್ಕಾಮು ಮೆಸ್ಕಾಮ್ ಏನಿದೆ ಅಲ್ಲ ಒಂದೇ ಒಂದೇ ಟಿಯರ್ ಒನ್ನಲ್ಲಿ ಎಲ್ಲ ಮುಗಿಸ್ಬಿಡ್ತಾರೆ ಸಹನಶಕ್ತಿ ಪರೀಕ್ಷೆಯನ್ನು ಅಭ್ಯರ್ಥಿ ಅರ್ಜಿ ಸಲ್ಲಿಸಿರುವ ಆಯಾ ಕಂಪ್ನಿ ವ್ಯಾಪ್ತಿಯಲ್ಲಿ ನಡೆಸಲಾಗುವುದು ಅಂದರೆ ನೀವು ಹುಬ್ಬಳ್ಳಿ ಅಂದರೆ ಹೆಸ್ಕೊಂಬ್ರೆ ಹುಬ್ಬಳ್ಳಿಯಲ್ಲಿರುತ್ತೆ ಮೆಸ್ಕೊಂಬ್ರೆ ಮಂಗಳೂರಿನಲ್ಲಿರುತ್ತೆ ಮತ್ತು ನಿಮ್ಮದು ಮೈಸೂರು ಇದ್ದರೆ ಮೈಸೂರು ಮತ್ತು ನೀವು ಗುಲ್ಬರ್ಗ ಇದ್ದರೆ ಗುಲ್ಬರ್ಗನಲ್ಲಿ ನಿಮ್ದು ಫಿಸಿಕಲ್ ಇರುತ್ತೆ ಕಿರಿಯ ಸ್ಟೇಷನ್ ಪರಿಚಾರಕ ಮತ್ತು ಕಿರಿಯ ಪವರ್ ಮ್ಯಾನ್ ಕಿರಿಯ ಮಾರ್ಗದಾಳು ಹುದ್ದೆಗಳ ಕೆಲಸ ಕಾರ್ಯಗಳು ಕಠಿಣ ಹಾಗೂ ಅಪಾಯಕಾರಿಯಾಗಿದ್ದು ಸದರಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವ ಸಂದರ್ಭದಲ್ಲಿ ಪರಸ್ಪರ ಸಂವಹನವು ಕಮ್ಯುನಿಕೇಷನ್ ಅವಶ್ಯಕವಾಗಿರುತ್ತದೆ ಆದ್ದರಿಂದ ಅಂಗವಿಕಲ ಕೋಟಾದಡಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಮಾತನಾಡುವ ಸಾಮಾನ್ಯ ಹೊಂದಿ ಸಾಮರ್ಥ್ಯ ಹೊಂದಿರಬೇಕು ಅಂದರೆ ಯಾರಾದರೂ ಫಿಸಿಕಲ್ ಹ್ಯಾಂಡಿಕಾಪ್ ಇದ್ದೀರಾ ಹ್ಯಾಂಡ್ ಫಿಸಿಕಲ್ ಹ್ಯಾಂಡಿಕಾಪ್ ಇದ್ದೀರಾ ನೀವು ಮಾತನಾಡುವ ಸಾಮರ್ಥ್ಯ ಹೊಂದಿದ್ದರೆ ಮಾತ್ರ ಅರ್ಜಿಗಳನ್ನು ಹಾಕಿ ಇಲ್ಲಾಂದರೆ ಹಾಕೋಕೆ ಹೋಗಬೇಡಿ ಯಾಕಂದರೆ ಈ ಕೆಲಸನೇ ಅಂಥದ್ದು ಅದು ಬಂದುಬಿಟ್ಟು ಟಿಪ್ಪಣಿ ಇಂಪಾರ್ಟೆಂಟು ನೋವು ನೋಡಲೇಬೇಕು ಟಿಪ್ಪಣಿ ಬಂದ್ಬಿಟ್ಟು ಸಹನ ಶಕ್ತಿಯ ಪರೀಕ್ಷೆಯ ಸ್ಪರ್ಧೆಗಳಿಗೆ ಯಾವುದೇ ಅಂಕಗಳನ್ನು ನಿಗದಿಪಡಿಸಿರುವುದಿಲ್ಲ ಅಭ್ಯರ್ಥಿಗಳು ಆಯ್ಕೆಗೆ ಅರ್ಹರಾಗಲು ಕಡ್ಡಾಯವಾಗಿ ನೋಡಿ ಕಡ್ಡಾಯವಾಗಿ ವಿದ್ಯುತ್ ಕಂಬನೂ ಹತ್ತುವುದು ಹತ್ತುವುದು ಕಂಪಲ್ಸರಿ ವಿದ್ಯುತ್ ಕಂಬ ಹತ್ತಲೇಬೇಕು ಮತ್ತು ಇನ್ನುಳಿದ ಸ್ಪರ್ಧೆಗಳಲ್ಲಿ ಅಂದರೆ ಮೇಲ್ಗಡೆ ಏನಾಯಿತು ಕಾಣಿಸ್ತಿದಲ್ಲ ನಮಗೆ ಅಂದರೆ ನಿಮ್ಗೆ ಏನು ಕಾಣಿಸ್ತಿದೆ ನೋಡಿಲ್ಲಿ ಮೇಲ್ಗಡೆ ಏನು ಅಲ್ಲ ನಮಗೆ ಇದು ಇದರಲ್ಲಿ ವಿದ್ಯುತ್ ಕಂಬ ಹತ್ತುವುದು ಕಡ್ಡಾಯ ವಿದ್ಯುತ್ ಕಂಬ ಹತ್ತುವುದು ಕಡ್ಡಾಯ ಅದಾದ ಮೇಲೆ ಮೇಲೆ ಮತ್ತು ವಿದ್ಯುತ್ ಕಂಬ ಬಿಟ್ಟು ಮತ್ತು ಎರಡನ್ನು ಯಾವುದಾದ್ರೂ ಸೆಲೆಕ್ಟ್ ಮಾಡಿ ಅದರಲ್ಲಿ ನೀವು ಪಾಸ್ ಆಗಲೇಬೇಕು ಸೂಚನೆಯಲ್ಲಿ ಬಂದ್ಬಿಟ್ಟು ಕಂಬ ಹತ್ತುವ ಸ್ಪರ್ಧೆಗೆ ಬೇಕಾಗಿರುವ ಎಲ್ಲ ರೀತಿಯ ಮುನ್ನೆಚ್ಚರಿಕೆಗಳನ್ನು ಕೈಗೊಳ್ಳಲಾಗಿರುತ್ತದೆ ಆದಾಗ್ಯೂ ಅಭ್ಯರ್ಥಿಗಳು ತಮ್ಮ ಸ್ವಂತ ಹೊಣೆಯಿಂದಲೇ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳುವುದರಿಂದ ಯಾವುದಾದ್ರೂ ಅವಘಡಗಳು ಸಂಭವಿಸಿದಲ್ಲಿ ಅಭ್ಯರ್ಥಿಗಳ ಸ್ವಂತ ಹೊಣೆಯಿಂದಲೇ ಸ್ಪರ್ಧೆಯಲ್ಲಿ ಪಾಲ್ ಸಾರಿ ವೈದ್ಯಕೀಯ ವೆಚ್ಚವನ್ನು ನಿಗಮ ಕಂಪನಿಯಿಂದ ಭರಿಸಲಾಗುವುದಿಲ್ಲ ಒಂದೇಳ ನೀವು ಕಂಬವನ್ನು ಹತ್ತುವಾಗ ನೀವು ಏನಾದರೂ ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಕರ್ನಾಟಕ ಸರ್ಕಾರ ನಿಮಗೆ ಹೊನಿ ಏನಾದರೂ ಏನಾದರೂ ಮಾಡಿಕೊಂಡ್ರೆ ನಿಮ್ಮ ಮೆಡಿಕಲ್ ವೆಚ್ಚ ಏನರ್ತೀರಿ ನೀವೇ ಭರಿಸಬೇಕು ಸಹನಶಕ್ತಿ ಪರೀಕ್ಷೆ ಸಮದಲ್ಲಿ ಸಮಯದಲ್ಲಿ ಅಭ್ಯರ್ಥಿಗಳು ಸರ್ಕಾರಿ ಜಿಲ್ಲಾ ವೈದ್ಯಾಧಿಕಾರಿಗಳಿಂದ ನೀಡಲಾಗುವ ಶಾರೀರಿಕ ದಾರ್ಡ ದಢತೆ ಸಂಬಂಧ ವೈದ್ಯಕೀಯ ಅರ್ಹತಾ ಪ್ರಮಾಣಪತ್ರವನ್ನು ಹಾಜರಿಸ ಪಾಜಿ ಹಾಜರುಪಡಿಸಲಾಗುವ ಪಡಿಸತಕ್ಕದ್ದು ಜಿಲ್ಲಾ ವೈದ್ಯಾಧಿಕಾರಿಯಿಂದ ನಿಮ್ಮ ಫಿಸಿಕಲ್ ಫಿಸಿಕಲ್ ನೀವು ಫಿಸಿಕಲ್ ಫಿಟ್ ಇದ್ದಾರಾ ಅಂತ ಒಂದು ಸರ್ಟಿಫಿಕೇಟ್ ಸಿಗುತ್ತೆ ಆ ಸರ್ಟಿಫಿಕೇಟ್ನ ಹೊಂದಿರಬೇಕು ಅದು ಕಂಪಲ್ಸರಿ ಅದು ಜಿಲ್ಲಾ ಜಿಲ್ಲಾ ಆಸ್ಪತ್ರೆಯಲ್ಲಿ ಕೊಡಲಾಗುತ್ತದೆ ಶಕ್ತಿ ಪರೀಕ್ಷೆಗೆ ಅಭ್ಯರ್ಥಿಗಳನ್ನು ಎಸ್ ಎಸ್ ಎಲ್ ಸಿ ಹತ್ತನೇ ತರಗತಿಯಲ್ಲಿ ಗಳಿಸಿರುವ ಅಂಕಗಳ ಅರ್ಹತೆಯ ಆಧಾರದಲ್ಲಿ ಒನ್ ರೆಸ್ಟ್ ಟು ಫೈವ್ ಅನುಪಾತದಲ್ಲಿ ಕರೆಯಲಾಗುವುದು ನಾನು ಹೇಳ್ದಾಗಿ ಒನ್ ರೆಸ್ಟ್ ಟು ಫೈನಲ್ಲಿ ಕರೀತಾರೆ ಅಂದರೆ ತಿಳ್ಕೊಳ್ಳಿ ಒಂದು ಹುದ್ದೆಗೆ ಇಪ್ಪತ್ತೈದು ಸ್ಟೂಡೆಂಟ್ಗಳನ್ನು ಕರೀತಾರೆ ಒಂದು ಎಕ್ಸಾಂಪಲ್ ಮೂಲ ದಾಖಲೆಗಳು ಪ್ರಮಾಣ ಪತ್ರಗಳ ಈ ಥರ ದಾಖಲೆಗಳ ಪರಿಶೀಲನೆಯನ್ನು ಸಹನಶಕ್ತಿ ಪರೀಕ್ಷೆಯ ಸಂದರ್ಭದಲ್ಲಿ ಮಾಡಲಾಗುವುದು ಅಂದರೆ ನೋಡಿ ನಿಮ್ಮ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ಗಳು ಗ್ರಾಮೀಣ ಬರ್ತಿ ನೀವು ಏನು ರಿಸರ್ವೇಷನ್ ಹಾಕ್ತಿದ್ರಲ್ಲ ಎಲ್ಲ ತರಹದ ಸರ್ಟಿಫಿಕೇಟ್ಸ್ಗಳನ್ನು ಫಿಸಿಕಲ್ ಏನು ಕರೀತಾರೆ ಫಿಸಿಕಲ್ ಟೈಮ್ನಲ್ಲೇ ಪರೀಕ್ಷೆ ಮಾಡಲಾಗುವುದು ನೋಡಿ ಮೂಲ ದಾಖಲಾತಿಗಳು ಪ್ರಮಾಣಪತ್ರಗಳು ಈ ಥರ ದಾಖಲಾತಿಗಳು ಪರಿಶೀಲನೆಯನ್ನು ಸಹನಶಕ್ತಿ ಪರೀಕ್ಷೆ ಸಂದರ್ಭದಲ್ಲಿ ಮಾಡಲಾಗುವುದು ಸಹನಶಕ್ತಿ ಪರೀಕ್ಷೆಯ ಸಮಯಕ್ಕೆ ಮೂಲ ದಾಖಲಾತಿಗಳು ದಾಖಲಾತಿಗಳು ಪತ್ರಗಳು ಈ ಥರ ಮೂಲ ದಾಖಲಾತಿಗಳ ಸ್ವಯಂ ದೃಢೀಕೃತ ಪ್ರತಿಗಳನ್ನು ಕಡ್ಡಾಯವಾಗಿ ಸಲ್ಲಿಸೋದು ಅಂದರೆ ನೀವೇ ಅಟೆಸ್ಟೆಡ್ ಮಾಡಿ ನಿಮ್ಮ ಸಿಗ್ನೇಚರ್ ಮಾಡಿ ನಿಮ್ಮ ಹೆಸರು ಬರೆದು ಅಟೆಸ್ಟೆಡ್ ಮಾಡಿ ನೀವು ಬೇರೆ ಬೇರೆಯವರು ಅಟೆಸ್ಟರ್ ಮಾಡುವ ಅವಶ್ಯಕತೆ ಇಲ್ಲ ನಿಮ್ಮದೇ ಆದಂಥ ಸಿಗ್ನೇಚರ್ ಮಾಡಿ ಮತ್ತು ನಿಮ್ಮ ಹೆಸರು ಹಾಕಿ ಆಯಿತಾ ಅದಾದಮೇಲೆ ಅದನ್ನು ನಿಮ್ಮ ಫಿಸಿಕಲ್ ಏನಿರುತ್ತೆ ಅವಾಗ ಕಡ್ಡಾಯವಾಗಿ ಅದನ್ನ ಅವ್ರಿಗೆ ನೀವು ಸಬ್ಮಿಟ್ ಮಾಡಬೇಕು ಒಂದು ವೇಳೆ ನೀವೆಲ್ಲಾದರೂ ಸರ್ಟಿಫಿಕೇಟ್ಸ್ನ ಕೊಡಲಿಲ್ಲ ಅಂದ್ರೆ ನೀವು ಫಿಸಿಕಲ್ಗೆ ಆಗುವುದಿಲ್ಲ ನೆನ್ಪಿಟ್ಕೊಳ್ಳಿ ಸಹನ ಶಕ್ತಿ ಪರೀಕ್ಷೆ ಸಂಭಾವ್ಯ ದಿನಾಂಕವನ್ನು ಆಯಾ ವಿದ್ಯುತ್ ಸರಬರಾಜು ಕಂಪನಿಗಳ ವೆಬ್ಸೈಟ್ ನಲ್ಲಿ ತಿಳಿಸಲಾಗುವುದು ಅಂದ್ರೆ ನೀವೇನು ಅಪ್ಲಿಕೇಶನ್ ಹಾಕ್ತಿದ್ರ ಅಪ್ಲಿಕೇಶನ್ ಹಾಕಿ ಲಾಸ್ಟ್ ಡೇಟ್ ಏನಿರುತ್ತೆ ಲಾಸ್ಟ್ ಡೇಟ್ ಮುಗ್ದಾದ್ಮೇಲೆ ಲಾಸ್ಟ್ ಡೇಟ್ ಮುಗುದ ಆದ ಮೇಲೆ ನಿಮಗೆ ಒಂದೊಳ್ಳೆ ಫಿಸಿಕಲ್ ಅಂದ್ರೆ ಒಂದೇಳೆ ನೀವು ಶಾರ್ಟ್ ಲಿಸ್ಟ್ ಆಗಿದ್ದಾರ ಅಂದರೆ ಅಂದರೆ ಶಾರ್ಟ್ ಲಿಸ್ಟ್ ಆಗಿದ್ದೀರಾ ನೀವು ಗೆ ಕರಿಬೇಕಂದ್ರೆ ಅಂದರೆ ವೆಬ್ಸೈಟ್ನಲ್ಲಿ ಎಲ್ಲ ಕ್ಯಾಂಡಿಡೇಟ್ಸ್ ಏನಾದರೂ ಕ್ಯಾಂಡಿಡೇಟ್ಸ್ ಹೆಸರುಗಳನ್ನ ವೆಬ್ಸೈಟ್ನಲ್ಲಿ ಹಾಕಿರ್ತಾರೆ ವೆಬ್ಸೈಟ್ನಲ್ಲಿ ಹೋಗಿ ನಾವು ಚೆಕ್ ಮಾಡ್ಬೋದು ಅದ್ರ ಪ್ರಕಾರ ನಾವು ಫಿಸಿಕಲ್ನ ಹೋಗಿ ಅಟೆಂಡ್ ಮಾಡ್ಬೋದು ಆಯ್ತಾ ನೋಡಿ ಇವತ್ತೇ ಅಂದರೆ ಇವತ್ತಿನ ತಾರೀಕು ಎಷ್ಟು ನೋಡಿ ಹನ್ನೆರಡು ಟ್ವೆಲ್ತ್ ಮಾರ್ಚ್ ಇವತ್ತೇ ಒಂದು ಹೊಸ ಅಪ್ಡೇಟ್ ಬಂದಿದೆ ಅಂದರೆ ಒಂದು ವೇಳೆ ನೀವು ಹುಬ್ಬಳ್ಳಿ ಮೆಸ್ಕಾಂ ಹುಬ್ಬಳ್ಳಿ ಹುಬ್ಳಿ ಇದೆ ಅದಾದಮೇಲೆ ಮೆಸ್ಕಾಂ ಇದೆ ಮೇಲೆ ಗುಲ್ಬರ್ಗ ಇದೆ ಆಯ್ತಲ್ಲ ನೀವು ಯಾವುದಾದ್ರೂ ಒಂದೇ ಒಂದು ಕಂಪನಿಗೆ ನೀವು ಅಪ್ಲಿಕೇಶನ್ ಹಾಕ್ಬೋದು ಬೇರೆ ಬೇರೆ ಕಂಪ್ನಿಗೆ ಅಪ್ಲಿಕೇಶನ್ ಹಾಕಲು ಅವಕಾಶ ಇರುವುದಿಲ್ಲ ಹಾಗಾದ್ರೆ ಹಾಗಾದರೆ ಕೆಪಿಟಲ್ ಏನಿದೆ ಬೆಂಗಳೂರಿಗೂ ಹಾಕೋ ಹೋಗಿಲ್ಲ ಒಂದು ಬೆಂಗಳೂರು ಹಾಕಿದರೆ ನೀವು ಹೆಸ್ಕಾಂ ಮೆಸ್ಕಾಂ ಇದು ಹಾಕೋದಿಲ್ಲ ಒಂದು ಇದಕ್ಕೆ ಹಾಕಿದರೆ ಅದಕ್ಕೆ ಹಾಕೋದಿಲ್ಲ ಯಾವುದಾದ್ರೂ ಒಂದೇ ಒಂದು ಕಂಪನಿಗೆ ನೀವು ಹಾಕಲಿಕ್ಕೆ ಅರ್ಹರಾಗಿರ್ತೀರ ಇದು ಇವತ್ತಿನ ಅಪ್ಡೇಟ್ ಹನ್ನೆರಡನೇ ತಾರೀಕು ಇವತ್ತೇನು ಅಪ್ಡೇಟ್ ಇದೆ ಇದೇ ಅಪ್ಡೇಟು ನೋಡಿ ಹೇಳಿದ್ರೆ ಒಂದು ವೇಳೆ ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ವಿಡಿಯೋನ ಶೇರ್ ಮಾಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಕೊಡಿ ಹಾಗೆ ಲೈಕ್ ಕೊಡಿ ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋ ಮುಖಾಂತರ ಧನ್ಯವಾದಗಳು ಬರ್ತೀನಿ ಥ್ಯಾಂಕ್ ಯು subscribe to kiran kambley knowledge world youtube channel and press on the bell icon never miss an update from the channel